ಜೇಮ್ಸ್ ಸಿನಿಮಾದ್ದು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ. ನಾನು ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಮಾತನಾಡಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ ಎಲ್ಲೆಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ನೀವು ಕೂಡಲೇ ಕರೆಸಿ ಅದನ್ನು ಸರಿಪಡಿಸಿ, ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಜೇಮ್ಸ್ ಸಿನಿಮಾವನ್ನು ಯಾರೂ ತೆಗೆಯತಕ್ಕದ್ದಲ್ಲ. ಸಂಬಂಧಪಟ್ಟಂಥ ಪ್ರೊಡ್ಯೂಸರ್ಸ್, ವಿತರಕರು ಮತ್ತು ಸಿನಿಮಾ ಥಿಯೇಟರ್, ನಿಮ್ಗೆ ಅಧಿಕಾರ ಇದೆ ಚೇಂಬರ್ ಆಫ್ ಕಾಮರ್ಸ್ನಿಂದ, ನೀವು ಅದನ್ನು ಸ್ಯಾಟಲೈಟ್ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇನೆ ಮತ್ತು ಶಿವರಾಜ ಕುಮಾರ್ ಅವರ ಮಾತಾಡಿದ್ದೀನಿ. ನೀವು ಎಲ್ಲೆಲ್ಲಿ ಏನಾದ್ರು ತೊಂದರೆ ಇದ್ದರೆ ಫಿಲ್ಮ್ ಚೇಂಬರ್ ಗಮನಕ್ಕೆ ತುಂಬ ಇಲ್ಲ ನನ್ನ ಗಮನಕ್ಕೆ ತುಂಬನೇ ಸರಿಪಡಿಸ್ತೀವಿ ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ, ಏನಾದ್ರು ಬಂದರೆ ಖಂಡಿತ ನಿಮ್ಗೆ ಹೇಳ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ಇಲ್ಲ, ಅವೆಲ್ಲವೂ ಸುಳ್ಳು ನೋಡಿ. ಕಾಂಗ್ರೆಸ್ನವರು ಸಿನಿಮಾದಲ್ಲೂ ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಎಷ್ಟು ತಳಮಟ್ಟಕ್ಕೆ ಹೋಗಿದ್ದಾರೆ ಅವರು, ಬೇರೆ ಏನಿಲ್ಲಲ್ಲ ಅದಕ್ಕಿಂತದ್ದು.